ಪೊಲೀಸರಿಗೆ ಬೆದರಿಕೆ ಹಾಕ್ತಿರುವಂತಹ ಆರೋಪ ಸದ್ಯಕ್ಕೆ ಕೇಳಿ ಬರ್ತಿದೆ. ದೇವದುರ್ಗ ಪೊಲೀಸರು ವರ್ಸಸ್ ಶಾಸಕಿ ಕರೆಮ್ಮ, ಶಾಸಕಿ ಪುತ್ರನ ವಿರುದ್ಧ ಹಲ್ಲೆ ಕೇಸ್ ಹಾಕಿದ್ದಕ್ಕೆ ಈಗ ಬೆದರಿಕೆ ಒಡ್ಡಿದಾರಂತೆ. ಪೊಲೀಸರಿಗೆ ಬೆದರಿಕೆ ಹಾಕ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಶಾಸಕಿ ಬೆಂಬಲಿಗರಿಂದ ರಕ್ಷಣೆ ಕೋರಿದ್ದಾರೆ ಪೊಲೀಸರು. ಸುಮಾರು 36 ಪೊಲೀಸ್ ಪೇದೆಗಳಿಂದ ಎಸ್ಪಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಸಿಬ್ಬಂದಿಗೆ ನೈತಿಕ ಸ್ಥೈರ್ಯ, ರಕ್ಷಣೆ ನೀಡುವಂತೆ ಎಸ್ಪಿಗೆ ಮನವಿಯನ್ನ ಮಾಡಲಾಗಿದೆ. ಪೊಲೀಸರು ಸಾರ್ವಜನಿಕರಿಗೆ ರಕ್ಷಣೆಯನ್ನ ಕೊಡಬೇಕು. ಈಗ ಪೊಲೀಸರಿಗೆ ರಕ್ಷಣೆ ಕೊಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗೋಗ್ಬಿಟ್ಟಿದೆ. ಶಾಸಕಿ ಮನೆ JDS ಕಚೇರಿ ಬಳಿಯ ಪೊಲೀಸ್ ಕಾಲೋನಿ, ಈ ಕಚೇರಿ ಮನೆಗೆ ಹೋಗೋದಕ್ಕೆ ಇದೇ ಕಾಲೋನಿಯನ್ನ ಬಳಸ್ ಹೋಗ್ಬೇಕು. ಈ ಬಳಸ್ ಹೋಗುವಂತಹ ಸಂದರ್ಭದಲ್ಲಿ ರೌಡಿ ಶೀಟರ್ಗಳು ಅಥವಾ ಪುಡಿ ರೌಡಿಗಳು ಏನಿದಾರಲ್ಲ, ಅವರು ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಪೊಲೀಸರಿಗೆ. ದಿನದ 24 ಗಂಟೆ ಇಲ್ಲಿ JDS ಕಾರ್ಯಕರ್ತರ ಓಡಾಟ ಇರುತ್ತೆ. ಇದರಿಂದಾಗಿ ಪೊಲೀಸರೇ ಒಂದ್ ರೀತಿ ಹೆದರೋಗ್ಬಿಟ್ಟಿದ್ದಾರೆ. ಪೊಲೀಸರ ಮನೆ ಬಳಿ ಕಾರ್ಯಕರ್ತರ ಅಸಭ್ಯ ವರ್ತನೆಯಂತೆ. ಬೆಳಗ್ಗೆಗಾದ್ರೆ ಈ ಪುಡಿ ರೌಡಿಗಳ ಒಂದು ಅಸಭ್ಯ ವರ್ತನೆಯಿಂದ ರೋಸ್ ಹೋಗಿದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್ ಹೂಗಾರ್, ಪೊಲೀಸರು ಸಾರ್ವಜನಿಕರಿಗೆ ರಕ್ಷಣೆಯನ್ನ ಕೊಡಬೇಕು, ಇಲ್ಲಿ ಪೊಲೀಸರಿಗೆ ರಕ್ಷಣೆ ಕೊಡುವಂತಹ ಪರಿಸ್ಥಿತಿ ಬಂದೊದಗ್ಬಿಟ್ಟಿದೆ. ಹಾಗಿದ್ರೆ ಶಾಸಕಿ ಕರೆಮ್ಮ ಪುತ್ರನನ್ನ ಅರೆಸ್ಟ್ ಮಾಡೋದು ಬೇಡ, ಏನು ಕೇಳೋದು ಬೇಡ ಅಂತನ ಲೆಕ್ಕ? ಈಗ JDS ಕಾರ್ಯಕರ್ತರು ಕೂಡ ಒಂದ್ ರೀತಿ ಅಸಭ್ಯ ವರ್ತನೆಯನ್ನ ಮಾಡ್ತಿದ್ದಾರೆ. ಈಗ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಚರಿತ್ರ ಅಕ್ಷರಶಃ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಕಳೆದ ಒಂದು 2-3 ದಿನಗಳ ಹಿಂದೆ ಏನು ಶಾಸಕರ ಪುತ್ರ ಪೊಲೀಸ್ ಪೇದೆಯವರುಗಳ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ 8 ಜನರ ವಿರುದ್ಧ ಪ್ರಕರಣ ದಾಖಲಾಯಿತೋ ಅಲ್ಲಿಂದ ದೇವದುರ್ಗದಲ್ಲಿ ಇವತ್ತು ಪೊಲೀಸ್ ವರ್ಸಸ್ ಶಾಸಕರು ಎನ್ನುವಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಎನ್ನುವಂತಹ ಆರೋಪ ಬಲವಾಗಿ ಕೇಳಿ ಬರ್ತಾ ಇದೆ. ತಾವು ಹೇಳಿದಾಗೆ ಚೈತ್ರ, ಸಾರ್ವಜನಿಕರಿಗೆ ರಕ್ಷಣೆ ನೀಡಬೇಕಾದಂತಹ ಮಹತ್ತರ ಜವಾಬ್ದಾರಿಯನ್ನ ಹೊತ್ತಂತ ಪೊಲೀಸರಿಗೆ ಇವತ್ತು ಅಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಇದು ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದಿಲ್ಲ ಅಂತ ಹೇಳ್ಬಹುದು. ಸದ್ಯಕ್ಕೆ ಅಲ್ಲಿ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ಇದೆ ಎನ್ನುವಂತಹ ಆರೋಪವನ್ನ ಹೆಸರನ್ನ ಹೇಳಲಿಚ್ಚಿಸಿದಂತಹ ಅನೇಕ ಜನ ಪೊಲೀಸ್ ಪೇದೆಗಳು ನಮ್ಮ ನ್ಯೂಸ್ 18 ಮುಂದೆ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನಮ್ಮ ನ್ಯೂಸ್ 18 ಗೆ ಸಿಕ್ಕಂತಹ ಎಕ್ಸ್ಕ್ಲೂಸಿವ್ ಆ ಒಂದು ಲೆಟರ್ ಅನ್ನು ನೋಡಿ, ಎಸ್ಪಿ ಅವರಿಗೆ ಮನವಿ ಮಾಡಿಕೊಂಡಿರ್ತಕ್ಕಂತಹ 36 ಜನ ಪೊಲೀಸರು, ನಮಗೆ ಇವತ್ತು ಆತ್ಮಸ್ಥೈರ್ಯವೇ ಕುಂದು ಹೋಗಿದೆ, ದೇವದುರ್ಗ ಠಾಣೆಯಲ್ಲಿರ್ತಕ್ಕಂತಹ ಎಲ್ಲಾ ಪೊಲೀಸರು ಏನಿದ್ದಾರೆ, ಪೇದೆಗಳೇನಿದ್ದಾರೆ, ನಾವು ಪೇದೆಗಳು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೋದಕ್ಕೆ ಇವತ್ತು ನಮ್ಮ ಕೈಲಿ ಆಗ್ತಾ ಇಲ್ಲ, ಹಾಗಾಗಿ ಇವತ್ತು JDS ಕಾರ್ಯಕರ್ತರಿಂದ ನಮಗೆ ಒಂದರ್ಥದಲ್ಲಿ ಜೀವ ಬೆದರಿಕೆ ಇದೆ ಎನ್ನುವಂತಹ ಒಂದು ಆರೋಪವನ್ನು ಕೂಡ ಆ ಪತ್ರದಲ್ಲಿ ಆ ಪೊಲೀಸರು ಮಾಡ್ಕೊಂಡಿರ್ತಕ್ಕಂಥದ್ದು. ಚೈತ್ರ, ಪೊಲೀಸರ ಮನೆಗಳಿಗೆ ಅಂದ್ರೆ 12 ಮನೆಗಳೇನಿದಾವೆ, ಪೊಲೀಸ್ ಕ್ವಾರ್ಟರ್ಸ್ ಗಳೇನಿದಾವೆ, ಆ ಕ್ವಾರ್ಟರ್ಸ್ ಗಳಿಗೆ ಹೋಗ್ಬೇಕಾದ್ರೆ ಆ ಕ್ವಾರ್ಟರ್ಸ್ ಗಳ ಮುಂದೆ ಇವತ್ತು ಶಾಸಕರ ಒಂದು ಕಚೇರಿ ಮತ್ತು ನಿವಾಸ ಇರತಕ್ಕಂಥದ್ದು. ಹಾಗಾಗಿ 100 ಜನ JDS ಕಾರ್ಯಕರ್ತರು ಇವತ್ತು ಆ ಒಂದು ಶಾಸಕರ ಕಚೇರಿಗೆ ಮತ್ತು ಮನೆಗಳಿಗೆ ಹೋಗ್ತಾರೆ. ಹಾಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರ ಕುಟುಂಬಗಳು ಹೊರಗೆ ಬಂದು ಒಂದು ನಿರಾತಂಕವಾಗಿ ಓಡಾಡೋದಕ್ಕೂ ಕೂಡ ಭಯವಾಗ್ತಾ ಇದೆ ಅಂತ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ನೋಡಿ, ಅಲ್ಲಿ ಒಂದು ಲೆಟರ್ ಒಂದು ಮೆನ್ಷನ್ ಮಾಡಿದ್ದಾರೆ ಚೈತ್ರ, ಬರ್ತಕ್ಕಂತಹ ಕಾರ್ಯಕರ್ತರು ಅಲ್ಲಿ ಆ ಪೊಲೀಸ್ ಕ್ವಾರ್ಟರ್ಸ್ ಗಳೇನಿದಾವೆ ಆ ಕ್ವಾರ್ಟರ್ಸ್ ಗಳ ಹತ್ಕೊಂಡಿರ್ತಕ್ಕಂಥ ಕಂಪೌಂಡ್ ಗೆ ನಿಂತು ಮೂತ್ರವನ್ನ ವಿಸರ್ಜನೆ ಮಾಡ್ತಾರಂತೆ. ಹಾಗಾಗಿ ಅಲ್ಲಿರ್ತಕ್ಕಂತಹ ಮಹಿಳೆಯರು, ಪೊಲೀಸ್ ಮನೆಯ ಕುಟುಂಬಸ್ಥರು ಹೊರಗಡೆ ಬಂದು ನಿರಾತಕವಾಗಿ ಓಡಾಡೋದಕ್ಕೂ ಕೂಡ ಒಂದು ರೀತಿ ನಾಚಿಕೆ ಭಯ ಆಗ್ತಾ ಇದೆ ಅಂತಕ್ಕಂಥದ್ದು. ಮತ್ತೆ ವೃದ್ಧರು ಕೂಡ ಸಾಕಷ್ಟು ಧೂಳು ಇರತಕ್ಕಂಥದ್ರ ಹಿನ್ನೆಲೆಯಲ್ಲಿ ಆ ಪೊಲೀಸರ ತಂದೆ ತಾಯಿಗಳಿಗೂ ಕೂಡ ಅಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದರ ಜೊತೆ ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು 8 ಜನರ ಮೇಲೆ ಪ್ರಕರಣವಾಗಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು. ಜೊತೆಗೆ ಆ ಒಂದು ಪ್ರಕರಣದಲ್ಲಿ PI ಜೊತೆಗೆ ಹೋಗಿ ಆ ಒಂದು ಟ್ರ್ಯಾಕ್ಟರ್ಗಳನ್ನ ಹಿಡಿದಂತ ಪೊಲೀಸರ ಮೇಲೆ ಯಾವುದೇ ರೀತಿಯ ಕ್ರಮ ಆಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಒಟ್ಟು 5 ಮನವಿಗಳನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಇವತ್ತು ಆ ಪೊಲೀಸರು ಮನವಿ ಮಾಡ್ಕೊಂಡಿದ್ದಾರೆ ಚೈತ್ರ. ಹಾಗಾಗಿ ಇವತ್ತು ದೇವದುರ್ಗ ಠಾಣೆಯಲ್ಲಿ ಕೆಲಸ ಮಾಡತಕ್ಕಂಥ ಪೊಲೀಸರಿಗೆ ಒಂದು ರೀತಿ ರಕ್ಷಣೆ ಇಲ್ವಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿರತಕ್ಕಂಥದ್ದು. ಹಾಗಾಗಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಬೇಕು, ರಾಜಕಾರಣಿಗಳ ಒತ್ತಡ ಮೇಲಿಂದ ಮೇಲೆ ಆಗ್ತಾ ಇದೆ, ಹಾಗಾಗಿ ಆ ಒಂದು ಕೆಲಸ ಮಾಡೋದಕ್ಕೂ ಕೂಡ ನಮ್ಮ ಭಯ ಆಗ್ತಾ ಇದೆ ಅಂತಕ್ಕಂಥ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಪೊಲೀಸರಿಗೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ಜನಸಾಮಾನ್ಯರ ಗತಿ ಏನು ಎನ್ನುವಂತಹ ಪ್ರಶ್ನೆ ಈಗ ದೇವದುರ್ಗದಲ್ಲಿ ಮೂಡಿದೆ ಚೈತ್ರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.